ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡದ ಸ್ಟಾರ್ ಆಲ್ರೌಂಡರ್ ಕನ್ನಡಿಗ ಮನೋಜ್ ಭಂಡಾಗೆ ಅವರು ಈಗ ಇನ್ನೊಮ್ಮೆ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆಡೆದಿದ್ದಾರೆ. ಕಳೆದ ಬಾರಿ ಆರ್ಸಿಬಿ ತಂಡದಲ್ಲಿ ಸ್ಥಾನ ಪಡೆದಿದ್ದ ಮನೋಜ್ ಭಂಡಾಗೆ ಅವರಿಗೆ ಸರಣಿಯುದ್ದಕ್ಕೂ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡಲು ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿಯ ಸೀಸನ್ ಗೆ ಈಗಾಗಲೇ ರಿಟೈನ್ಡ್ ಆಗಿರುವ ಮನೋಜ್ ಭಂಡಾಗೆ ಅವರು ಸದ್ಯ ಐಪಿಎಲ್ ಶುರುವಾಗಲು ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಸ್ಫೋಟಕ ಬ್ಯಾಟಿಂಗ್ ನ ಜೊತೆಗೆ ಘಾತಕ ಬೌಲಿಂಗ್ ದಾಳಿ ನಡೆಸುವ ಮೂಲಕ ಈ ಬಾರಿಯ ಆರ್ಸಿಬಿ ತಂಡದಲ್ಲಿ ಆಡಲು ಎಲ್ಲಾ ಭರ್ಜರಿ ತಯಾರಿಯನ್ನು ಶುರು ಮಾಡಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಮನೋಜ್ ಭಂಡಾಗೆ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡಲು ಅವಕಾಶ ನೀಡಬೇಕು ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಆರ್ಸಿಬಿಯ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಮನೋಜ್ ಭಂಡಾಗೆ ಅವರು ಸದ್ಯ ಕರ್ನಾಟಕ ಪರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡುತ್ತಿದ್ದಾರೆ. ನಿನ್ನೆ ರಾಜಸ್ಥಾನ್ ವಿರುದ್ಧ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಸಂಕಷ್ಟದಲ್ಲಿದ್ದಾಗ ಬ್ಯಾಟಿಂಗ್ ಎಳೆದಿದ್ದ ಮನೋಜ್ ಭಂಡಾಗೆ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ 39 ಎಸೆತಗಳಲ್ಲಿ 5 ಸಿಕ್ಸರ್ ಮತ್ತೆ 3 ಬೌಂಡರಿಗಳ ನೆರವಿನಿಂದ 63 ರನ್ ಗಳ ಅದ್ಭುತ ಅರ್ಧಶತಕ ಸಿಡಿಸಿ ಮಿಂಚಿದ್ದಾರೆ. ಇದು ಒಡಿಐ ಫಾರ್ಮೆಟ್ ಆದರೂ ಕೂಡ T20 ರೀತಿ ಬ್ಯಾಟಿಂಗ್ ನಡೆಸಿದ ಭಂಡಾಗೆ ಅವರು ರಾಜಸ್ಥಾನ್ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಿದ್ದಾರೆ. ಇದರ ಜೊತೆಗೆ ಬೌಲಿಂಗ್ ನಲ್ಲಿಯೂ ಕೂಡ 1 ವಿಕೆಟ್ ಪಡೆಯುವ ಮೂಲಕ ಅದ್ಭುತ ಆಲ್ರೌಂಡರ್ ಆಟವನ್ನು ಪ್ರದರ್ಶಿಸಿದ್ದಾರೆ. ಭಂಡಾಗೆ ಅವರ ಈ ಅದ್ಭುತ ಆಲ್ರೌಂಡರ್ ಪ್ರದರ್ಶನ ಆರ್ಸಿಬಿ ತಂಡಕ್ಕೆ ಸದ್ಯ ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದಾಗಿದೆ. ಸದ್ಯ ಆರ್ಸಿಬಿ ತಂಡಕ್ಕೆ 7ನೇ ಕ್ರಮಾಂಕದಲ್ಲಿ ಒಬ್ಬ ಒಳ್ಳೆಯ ಮ್ಯಾಚ್ ಫಿನಿಷರ್ ನ ಅವಶ್ಯಕತೆ ಇದೆ. ಮನೋಜ್ ಭಂಡಾಗೆ ಅವರು ಇದೇ ರೀತಿ ಪ್ರದರ್ಶನ ನೀಡುತ್ತಿದ್ದರೆ ಖಂಡಿತವಾಗಿಯೂ ಕೂಡ 7ನೇ ಕ್ರಮಾಂಕದಲ್ಲಿ ಈ ಬಾರಿ ಆರ್ಸಿಬಿ ಪರ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಹೊರಹೊಮ್ಮಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.